रियाक्षन इरे नोड़ ಅಲ್ಲಾಗಬೇಕಾಗಿರೋ ರಿಯಾಕ್ಷನ್ ಇಲ್ಲ ಆಗ್ತಿದೆಯಲ್ಲೇ ತಡಿಯ ಬಂದೆ ಇರೆ ನಾನು ಬಂದೆ ನಿಮ್ಮ ಬಗ್ಗೆ ಗೊತ್ತಿಲ್ವ ನನಗೆ ನಮ್ಮ ಕಂಬಳಿ ನಿಂಗೆ ವಿಚಾರಕ್ಕೆ ಬಂದೆ ಸುಮ್ಮನೆ ಬಿಟ್ಬಿಡ್ತೀನಿ ನಾನು ಇನ್ ಮ್ಯಾಕ್ ಜೀವನದಾಗ ಜ್ಯೂಸ್ ಮುಟ್ಟಬಾರದು ಓಡಿ 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 ವಾವ್ ವಾವ್ ವಾಟ್ ಎ ಪರ್ಫಾರ್ಮೆನ್ಸ್ ಆಲ್ ರೈಟ್ ಅರ್ಧದಷ್ಟು ಜನ ವೇಟ್ ಮಾಡ್ತಾ ಇರುವಂತ ಟೈಮ್ ಬಂದಿದೆ ಡ್ರೀಮ್ ಗರ್ಲ್ ಆಫ್ ದ ಕ್ಯಾಂಪಸ್ ಫ್ಯಾಷನ್ ಐಕಾನ್ ಅಂಡ್ ದ ಸ್ಟೈಲ್ ಕ್ವೀನ್ ಅಂತ ತನಗ್ ತಾನೇ ಅನ್ಕೊಂಡಿರುವಂತ ಅನಿಕಾ ಮಹಾಜನ್ ಈಗ ನಿಮ್ಮ ಮುಂದೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸೊ ಲೆಟ್ಸ್ ವೆಲ್ಕಮ್ ಮಿಸ್ ಅನಿಕಾ ಆನ್ ಸ್ಟೇಜ್ ಪ್ಲೀಸ್ ಪ್ಲೀಸ್ ಇವರಿಬ್ರು ಇನ್ನ ಹೇಗಿಲ್ಲೇ ಬಿದ್ದಿದ್ದಾರೆ ವಾಶ್ರೂಮ್ ಅಲ್ಲಿ ನರಳಾಡ್ತಿರ್ಬೇಕಿತ್ತಲ್ಲ ಪಿಂಕಿ ಕಾಜಲ್ ಎಲ್ಲರೇ ಇದ್ದೀರಾ ಹಾ
ಮರೆಯಕ್ ಆಗ್ತಿಲ್ಲಪ್ಪ. ಇದಕ್ಕೆ ಇದನ್ನೆಲ್ಲ ಮಾಡ್ಬಾರ್ದು ಅಂತ ಹೇಳೋದು. ಇದನ್ನ ಕರ್ಮ ಅಂತ ಕರೀತಾರೆ. ನಾವ್ ಬಿಟ್ಬಾಡ ನಮ್ಗೆ ತಿರುಗ ವಾಪಸ್ ಬರುತ್ತೆ. ಏನ್ ಕರ್ಮನೋ, ನಾವ್ ಮಾಡಿದ ಪ್ಲಾನ್ಗೆ ನಾವೇ ಈ ರೀತಿ ಸಿಕ್ಕಾಕೋತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಾಣ ಚುಚ್ಚಿದ್ರು ಪರವಾಗಿಲ್ಲ, ಇದನ್ನ ತಡಿಯಕ್ ಆಗ್ತಿಲ್ಲ ಕಾಜಲ್. ಕಲರ್ಫುಲ್ ಆಗಿರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ನೋಡಿದ್ರಿ. ಈಗ ಫಸ್ಟ್ ಇಯರ್ ಇಂದ ಒಬ್ರು ಕಲರ್ಫುಲ್ ಆಗಿ ಕತೆ ಹೇಳೋದಕ್ ಬರ್ತಿದ್ದಾರೆ. ಈಗ ವಿಭಿನ್ನವಾಗಿ ಕತೆ ಹೇಳೋದಕ್ ಹೊರಟಿರೋರು ಶಂಭುಲಿಂಗ ಫ್ರಮ್ ಫಸ್ಟ್ ಇಯರ್ BSc. ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಒಂದೂರಾಗೆ ಒಂದ್ ದೊಡ್ ಕಾಗೆ ಒಂದ್ ಚಿಕ್ ಕಾಗೆ ಇತ್ತಂತೆ. ಒಂದ್ ದಿವ್ಸ ದೊಡ್ ಕಾಗೆಗೆ ಕುಡಿಯಕ್ ನೀರ್ ಇಲ್ದಿರುವಾಗ ದೂರದಲ್ಲಿ ಒಂದ್ ಮಡಕೆ ಕಾಣಿಸ್ತಂತೆ. ದೊಡ್ ಕಾಗೆ ಅದ್ರ ಹತ್ರವಾಗಿ ನೋಡಿದ್ರೆ ಆ ಮಡಕೆ ಅಡಿಲಿ ಇಟೇಟ್ ನೀರ್ ಇತ್ತಂತೆ. ಯಪ್ಪ, ಇದನ್ ಹೆಂಗ್ ಕುಡಿಯೋದು ಅಂತ ಯೋಚನೆ ಮಾಡ್ತಾ ಐದಿಯಾ ಅನ್ಬಿಟ್ಟು ಒಂದ್ ಕಲ್ಲನ್ ತಂದಿ ಆ ಮಡಿಕೆ ಒಳ್ಳಿಕ್ ಹಾಕ್ತಂತೆ. ನೀರ್ ಮ್ಯಾಕ್ ಬರ್ಲಿಲ್ಲ. ಆಮೇಲೆ ಇನ್ನೊಂದ್ ಕಲ್ಲನ್ ಎತ್ಕೊಂಡ್ ಹೋಗಿ ಹಾಕ್ತಂತೆ. ಆದ್ರೂ ನೀರ್ ಎಟಕ್ಲಿಲ್ಲ. ಹಿಂಗೆ ಒಂದ ಹಾಕದ್ ಮ್ಯಾಕ್ ಒಂದು, ಒಂದ ಹಾಕದ್ ಮ್ಯಾಕ್ ಒಂದು ಕಲ್ಲನ್ನ ಹಾಕಿ ಹಾಕಿ ಕೊನೆಗೆ ನೀರ್ ಮೇಲ್ ಬಂತಂತೆ. ಆಗ ದೊಡ್ಡಾಗೆ ಇದನ್ ನೋಡಿದ್ರೆ ಏನ್ ಗೊತ್ತಾಗ್ತಾ ಇತ್ತು ಹೇಳು ಅಂತ ಚಿಕ್ಕಾಗೆ ಕೇಳ್ತಂತೆ. ಆಗ ಅದು ಲೈಫ್ ಅಲ್ಲಿ ಗೆಲ್ಬೇಕು ಅಂದ್ರೆ ಮುಖ್ಯವಾದ ಮಂತ್ರ ಒನ್ಸ್ ಮೋರ್ ಅಂತಂತೆ. ಚಿಕ್ಕಾಗೆ ಏನಂತಂತೆ, ಒನ್ಸ್ ಮೋರ ಸರ್ ತಕ್ಕಳ್ಳಿ. ಒಂದ್ ಊರಾಗೆ ಒಂದ್ ದೊಡ್ಡಾಗೆ ಒಂದ್ ಚಿಕ್ಕಾಗೆ ಇದ್ದಂತೆ. ದೊಡ್ಡಾಗೆ ಚಿಕ್ಕಾಗೆ ಒಂದ್ ಕತೆ ಹೇಳ್ತಂತೆ. ಆ ಮಡಿಕೆ ಅಡಿಲಿ ಇಟ್ಟಂತೆ. ಇನ್ ಹೆಂಗಪ್ಪ ಕುಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಕತೆ ನೆಪದಲ್ಲಿ ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ನಗಿಸ್ದಂತ ಶಂಭುಲಿಂಗಂಗೆ ಶಂಭುಲಿಂಗಂಗೆ ಕೂಲ್ ಫೈನ್. ಈಗ ಅನ್ಎಕ್ಸ್ಪೆಕ್ಟೆಡ್ ಡ್ಯಾನ್ಸ್ ಬಂದಿದೆ. ನೀವೆಲ್ಲ ಅದಕ್ಕೆ ಎಷ್ಟು ಕಾಯ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಿದ್ದೆ. ಐ ರಿಯಲಿ ಹೋಪ್ ದೇ ವಿಲ್ ಎಂಟರ್ಟೈನ್ ಅಸ್. ಯಾರು ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಕಮ್ಲಿ ಅಂಡ್ ನಿಂಗಿ ಆನ್ ಸ್ಟೇಜ್ ಪ್ಲೀಸ್. ಹೇಗೂ ಸೀಡಿ ಕೆಲಸ ಕೆಟ್ಟಿದೆ ಅಂತ ಅವರಿಬ್ರು ಹೇಗೆ ಅವಮಾನದಿಂದ ಇಲ್ಲಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ಮಾತ್ರ ನೋಡಬೇಕು. ಓಕೆ, ರಮೇಶ ಸಿಡಿ ಹಾಕು. ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನ್ನು ಮೂಡಿ ಬರ್ತಾನೆ ಚಂದಿರಾಮ. ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ, ಅತಂತ್ರಿಸಿ ನೋಡೋರ್ಗೆ ಎಂಥ. Thank you.
ವಾರೆ ವಾ ಎಂತ ಪೋಸ್ ನೋಡ್ರ ನಟರಾಜನ ಭೂಮಿಗೆ ಇಳಿದು ಬಂದಂಗಿದೆ ಕುಣಿಯೋಕ್ ಬರ್ದೇ ಇದ್ದವರು ನೆಲ ಡೊಂಕು ಅಂದ್ರು ಆದ್ರೆ ಈ ವಿಷಯದಲ್ಲಿ ಎಲ್ಲಾನು ಡೊಂಕೆ ಆಡ್ನ ಎಟ್ಟ ಕೊಡಕ್ ಆಗ್ಲಿಲ್ಲ ಗುಗ್ಗಳು ಸ್ಟೇಜ್ ಬರ ಎತ್ಬಿಟ್ರು ನೀರ ಮೊದ್ಲು ರಮೇಶ ಬಾಯಿಲಿ ಏನಾಯ್ತು ಯಾಕೆ ಪ್ಲೇ ಆಗ್ತಿಲ್ಲ ಸರ್ ಯಾರ್ ಸರ್ ಅವರು ಕಿತ್ತಗ ತಾರಾಡ್ ತರ ಸಿಡಿ ತಂದು ಕೊಟ್ಟವ್ರೆ ಪ್ಲೇ ಆಗ್ತಿಲ್ಲ ಸ್ಟ್ರಕ್ ಆಗಿದೆ ರಮೇಶ ಆಕ್ಸ್ ಕೇಬಲ್ ಇದೆಯಾ ತಗೊಂಬೋಗು ಅತ್ತೆ ಇನ್ನೂ ಏನಕ್ಕೆ ವೇಟ್ ಮಾಡ್ತಿದ್ದೀರಾ ಇವ್ರನ್ನ ಡೈರೆಕ್ಟ್ ಆಗಿ ಡಿಸ್ಕ್ವಾಲಿಫೈ ಮಾಡಿ ಅಲ್ಲ ಇಷ್ಟು ಜನ ಪರ್ಫಾರ್ಮ್ ಮಾಡಿದ್ರು ಏನೂ ತೊಂದರೆ ಆಗಿಲ್ಲ ಡಾನ್ಸ್ಗೆ ಬರೋಕ್ ಮುಂಚೆ ಡಿಸಿಪ್ಲಿನ್ ಕಲ್ತ್ಕೋಬೇಕು ಬರೀ ಕುಣಿಯಕ್ ಬರೋದಲ್ಲ ಹಲೋ ಏನಕ್ಕಿನ್ನೂ ಅಲ್ಲೇ ನಿಂತ್ಕೊಂಡಿದ್ದೀರಾ ಪ್ಲೀಸ್ ಗೆಟ್ ಡೌನ್ ಔಟ್ ಊರ್ಮಿಳ ಕಮಲಿ ರೆಡಿನಾ ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದನೋ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಆನಂದನೋ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಬಾಳೆಯ ಹಣ್ಣಿನಂತೆ ಬಾಗಿ ಕುಣಿಗಲ್ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿ ಕುಣಿಗಲ್ ಕೆರೆ ಭಾವ ತಂದನೋ ಬಣ್ಣ ಸೀರೆ ತಾನಂದನೋ ಭಾವ ತಂದನೋ ಬಣ್ಣ ಸೀರೆ ಆಹ ನಿಂಬೆಯ ಹಣ್ಣಿನಂತೆ ತುಂಬಿ ಕುಣಿಗಲ್ ಕೆರೆ ನಿಂಬೆಯ ಹಣ್ಣಿನಂತೆ ತುಂಬಿ ಕುಣಿಗಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ಆನಂದನೋ ಅಂದ ನೋಡಲು ಶಿವ ಬಂದ್ರು ಅಂದಾನೆ ನೋಡಲು ಶಿವ ಬಂದ್ರು ಶಿವ ಮೊಗ್ಗಿ ಅಂದಾನೆ ನೋಡಲು ಶಿವ ಬಂದ್ರು ಶಿವ ಮೊಗ್ಗಿ ಕಬ್ಬಕ್ಕಿ ಬಾಯ ಬಿಡುತ್ತಾವೆ ಆನಂದನೋ ಕಬ್ಬಕ್ಕಿ ಬಾಯ ಬಿಡುತ್ತಾವೆ ಕಬ್ಬಕ್ಕಿನೇ ಬಾಯ ಬಿಡುತ್ತಾವೆ ಬಿಡದಿ ಗಬ್ಬ ದುಂಬಾಳೆ ನಡುಗ್ಯಾವೆ ಆನಂದನೋ ಗಬ್ಬ ದುಂಬಾಳೆ ನಡುಗ್ಯಾವೆ ಆನಂದನೋ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕಮಲಿ ನಿಂಗೆ ನೀನು ಅಷ್ಟೇ ಸೂಪರ್ ಆಗಿ ಮಾಡಿದೆ ಥ್ಯಾಂಕ್ ಯು ಸರ್ ಓಕೆ ಐ ವಿಲ್ ಬಿ ಬ್ಯಾಕ್ ಕಮಲಿ ನೀನು ಇಲ್ಲೇ ಇರು ನಾನು ಸಿ ಒಬ್ಬಿಟ್ಟು ಬರ್ತೀನಿ ಎಲ್ಲಿ ಹೋಗ್ರಿ ಸಾಯಕ್ಕೆ ಅಯ್ಯೋ ಅಮ್ಮ ಇನ್ನು ಹೇಗೋ ಬದುಕಿದೀವಿ ಅನಿಕಾ ನಾನ್ ಹೇಳಿದ್ದೆಲ್ಲ ಮಾಡ್ದೆ ಎಲ್ಲ ಪ್ಲಾನ್ ಫ್ಲಾಪ್ ಮಾಡಿ ಇಲ್ಲಿ ಬಂದು ಆಟ ಆಡ್ತಾ ಇದ್ದೀರಾ ನೀವು ಅನಿಕಾ ಆಟನ ಕಮಲಿ ನಿಂಗೆ ಕೊಡ್ಬೇಕಾಗಿತ್ತು ಜ್ಯೂಸು ಬೈ ಮಿಸ್ ನಮಗ್ ಸಿಕ್ಬಿಡ್ತು ವಾಟ್ ಹೇ ಅನಿಕಾ ಈಗಷ್ಟೇ ಸುಧಾರಿಸ್ಕೋತಿದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತೀವಿ ಶಟ್ ಅಪ್ ಇನ್ನ ನೀವ್ ಬಂದ್ರು ಇಲ್ಲಿ ಬಿದ್ದಿದ್ರು ನೋ ಡಿಫ್ರೆನ್ಸ್ ನಿಮ್ಮನ್ನ ನಂಬ್ಕೊಂಡಲ್ಲ ಛೇ
ಅಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಾ? ಆ ಹಳ್ಳಿ ಗುಗ್ಗುಗಳು ಕುಣಿಯೋದನ್ನ ಎಲ್ಲರೂ ಕ್ಲಾಪ್ ಮಾಡಿ ನೋಡ್ತಿದ್ದಾರೆ. ಹುಚ್ಚರು ಆ ಜಾತ್ರೆ ಕುಣಿತ ನೋಡಿ ಅಪ್ಲಾಸ್ ಮಾಡ್ತಾ ಇದ್ದಾರೆ. ನಿಮ್ ಪರ್ಫಾರ್ಮೆನ್ಸ್ ಏನಾಯ್ತು ಅನಿಕಾ? ಹಾಳಾಗೋಯ್ತು. ಆ ಕಿರಣ್ ಸರ್ ಇಂದ ಎಲ್ರು ನನ್ನ ನೋಡಿ ನಗೋ ಹಾಗಾಯ್ತು. ಎಲ್ಲ ನಿಮ್ಮಿಬ್ರಿಂದನೇ. ನಿಮ್ಗೆ ಅನಿಕಾ ಪ್ಲೀಸ್ ಒಂದ್ ನಿಮಿಷ ಹಿಂಗೋಗಂಗ್ ಬಂದ್ಬಿಡ್ತೀವಿ. ಮೂಡಲ್ ಕುಂಗಲ್ ಕೆರೆ ವಾ ವಾ, ಎಂತ ಅದ್ಭುತವಾದ ಸಾಂಗ್ ಅಲ್ವಾ? ಒಬ್ರು ಇಷ್ಟ ಆದ್ರೆ ಅದ್ರ ಗುಂಗಿಂದ ಹೊರಗ್ ಬರೋದೇ ಕಷ್ಟ. ಹೀಗೆ ನಮ್ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ತುಂಬಾ ಇಷ್ಟ ಆಗೋಗ್ತಾರೆ, ಯಾವಾಗ್ಲೂ ಅವ್ರ ಗುಂಗಲೇ ಇರ್ತಾರೆ. ನಾವು ಮಾತಾಡೋ ಮಾತು, ನಡ್ಕೊಳ್ಳೋ ರೀತಿ ಎಲ್ಲದ್ರ ಮೇಲೂ ಅವ್ರ ಇನ್ಫ್ಲೂಯನ್ಸ್ ಶುರು ಆಗುತ್ತೆ. ಅಂತ ವ್ಯಕ್ತಿಗಳನ್ನ ಫ್ರೀಕ್ವೆಂಟ್ ಆಗಿ ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀವಿ. ಅವ್ರು ಯಾವುದೇ ಫೀಲ್ಡ್ ಗೆ ಸಂಬಂಧಪಟ್ಟಿರೋರಾಗಿರ್ಬೋದು, ಕ್ರಿಕೆಟ್ ಅಲ್ಲಿ ಸಚಿನ್ ಧೋನಿ ಅಥವಾ ಕೊಹ್ಲಿ, ಫಿಲ್ಮ್ ಫೀಲ್ಡ್ ಅಲ್ಲಿ ಅಣ್ಣವರು ಶಂಕರಣ್ಣ ಅಥವಾ ವಿಷ್ಣು ದಾದಾ ಆಗಿರ್ಬೋದು, ಅಬ್ದುಲ್ ಕಲಾಂ, ವಿವೇಕಾನಂದ, ಸುಂದರ್ ಪಿಚ್ಚೈ, ಡಿ ಕ್ಯಾಪ್ರಿಯೋ, ಮದರ್ ತೆರೇಸಾ, ಈ ತರ ಯಾರು ಬೇಕಾದ್ರೂ ನಿಮ್ಮ ಜೀವನದಲ್ಲಿ ಇನ್ಸ್ಪಿರೇಷನ್ ಆಗಿರ್ಬೋದು. ಅಂತವ್ರಿಗೆ ಒಂದು ಚಿಕ್ಕ ಟೋಕನ್ ಆಫ್ ರೆಸ್ಪೆಕ್ಟ್ ಕೊಡುವಂತ ಆಕ್ಟಿವಿಟಿನೇ ಈ ಇನ್ಸ್ಪಿರೇಷನಲ್ ವಾಕ್. ನಿಮಗೆ ಇನ್ಸ್ಪಿರೇಷನ್ ನೀಡಿರೋರ್ ಹಾಗೆ ತಯಾರಾಗಿ ಬಂದು ಅವ್ರು ನಿಮ್ಗೆ ಯಾಕೆ ಇಷ್ಟ, ಅವರಿಂದ ನಿಮ್ಗೆ ಹೇಗ್ ಸ್ಫೂರ್ತಿ ಅನ್ನೋದನ್ನ ಎಲ್ರ ಮುಂದೆ ಶೇರ್ ಮಾಡ್ಕೋಬೇಕು. ಕಮಾನ್, ಗಿವ್ ಎ ಬಿಗ್ ರೌಂಡ್ ಆಫ್ ಚಿಯರ್ಸ್ ಟು ಅವರ್ ವಂಡರ್ಫುಲ್ ಎಂಥೂಸಿಯಾಸ್ಟಿಕ್ ಫ್ರೆಶರ್ಸ್. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನನ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕೂಡ ಹಾಳಾಗುತ್ತೆ ಅಷ್ಟೇ. ನೀವಿಲ್ಲೇ ಬಿದ್ದೀರಿ, ಐ ಹ್ಯಾವ್ ಟು ಗೋ ಗೆಟ್ ರೆಡಿ. ಅನಿಕಾ ಬಾ ಹೋಗೋಣ. ಅಯ್ಯೋ ನೀವಿಬ್ರು ಇಲ್ಲೇ ಇದ್ದೀರಾ? ತುಂಬಾ ಸುಸ್ತಾದಂಗ್ ಕಾಣ್ತಾ ಇದ್ದೀರಾ. ಸಂದಾಗ್ ಡಾನ್ಸ್ ಮಾಡಿರ್ಬೇಕಲ್ವಾ? ಯಾವ ಅಡ್ಗೆ ನೆಕ್ಸ್ಟು? ನೀವೇನ್ ಮಾಡ್ತಿದ್ದೀರಾ ಇನ್ಸ್ಪಿರೇಷನಲ್ ಟಾಕ್ಗೆ? ನಾವಾ? ನಮ್ದು ಯಾವತ್ತಿದ್ರು ಫುಲ್ಲು ಫೆಸಲ್ಲೇಯ ನೋಡ್ತಾ ಇರಿ ಹೆಂಗ್ ರೆಡಿಯಾಗಿ ಒಯ್ತೀವಿ ಅಂತ. ನಮ್ದು ಕೊನೆಗೆ ಅಂತ ಹೇಳೋರೆ. ಸರಿ, ನೀವು ರೆಡಿಯಾಗಿ ಎಲ್ರಿಗೂ ನಮಸ್ಕಾರ. ನಂಗೆ ಈ ಇನ್ಸ್ಪಿರೇಷನ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಆಮ್ಯಾಕೆ ಗೊತ್ತಾಯ್ತು ನಮ್ ಜೀವನದ ಮ್ಯಾಕೆ ಅಪಾರವಾದ ಪರಿಣಾಮ ಬೀರ್ದವ್ರ ಬಗ್ಗೆ ಮಾತಾಡ್ಬೇಕು ಅಂತ. ನಾವ್ ಯಾರ ಜೊತೆಗೆ ಸ್ಯಾನೆ ಸಮಯ ಕಳಿತೀವೋ ಅವ್ರೇ ಅಲ್ಲರ ನಮ್ ಯಾಕೆ ಸ್ಯಾನೆ ಪರಿಣಾಮ ಬೀರೋಕ್ ಸಾಧ್ಯ. ಹಂಗ್ ನೋಡಿದ್ರೆ ನನಗ್ ಗೆಪ್ತಿ ಇರೋಂಗೆ ನಾನ್ ಮೊದ್ಲು ನೋಡಿದ ಮುಖ
ನನ್ನ ಬಂದೆಯಾ ಬಂದೆಯಾ.